ಕನ್ನಡ ಚಿತ್ರರಂಗದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಇದೀಗ ತುಂಬಾನೇ ಕಷ್ಟದಲ್ಲಿ ಸಿಲುಕಿದ್ದಾರೆ. ರವಿಚಂದ್ರನ್ ಅವರ ಸಿನಿಮಾಗಳು ಮೊದಲಿನ ಹಾಗೆ ಓಡ್ತಾ ಇಲ್ಲ, ಜನರನ್ನ ತಲುಪ್ತಾ ಇಲ್ಲ ಅಂತ ರವಿಚಂದ್ರನ್ ಅವರಿಗೆ ಬಹಳ ನೆನಪಾಗಿದೆ. ಇತ್ತೀಚೆಗೆ ತಾವು ಹುಟ್ಟಿ ಬೆಳೆದ ಮನೆಯನ್ನ ಸಹ ಖಾಲಿ ಮಾಡಿದ್ರು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಇತ್ತೀಚೆಗೆ ರಿಯಾಲಿಟಿ ಶೋ ಒಂದರಲ್ಲಿ ರವಿಚಂದ್ರನ್ ಅವರು ತಮ್ಮ ಮನದಾಳದ ಮಾತನ್ನ ಹೇಳಿಕೊಂಡ್ರು. ನಾನು ಹುಟ್ಟಿ ಬೆಳೆದ ಮನೆಯನ್ನ ಖಾಲಿ ಮಾಡಿದ್ದು ನಿಜ, ಮನಸ್ಸಿಗೆ ಬೇಸರವಾಗಿದೆ, ಜನರು ನನ್ನ ಸಿನಿಮಾವನ್ನ ಇಷ್ಟ ಪಡ್ತಾ ಇಲ್ಲ, ನಾನು ತುಂಬಾ ಹಣ ಸಂಪಾದನೆ ಮಾಡಿದ್ದೀನಿ, ಸಂಪಾದನೆ ಮಾಡಿದ ಎಲ್ಲ ಹಣವನ್ನ ಸಿನಿಮಾ ಮೇಲೆಯೇ ಹಾಕಿದ್ದೇನೆ, ನಾನು ವಾಪಸ್ ಬರ್ತೀನಿ, ಮತ್ತೆ ಸಿನಿಮಾ ಮಾಡ್ತೀನಿ, ಜನರು ನನ್ನ ಸಿನಿಮಾಗಳನ್ನ ನೋಡೋಕೆ ಥಿಯೇಟರ್ಗೆ ಮತ್ತೆ ಬರುವ ಹಾಗೆ ಮಾಡ್ತೀನಿ ಅಂತ ಭಾವುಕರಾದ್ರು ನಟ ರವಿಚಂದ್ರನ್. ಕೆಲ ತಿಂಗಳ ಹಿಂದೆಯಷ್ಟೇ ಮಗ ಮನೋರಂಜನ್ ಅವರ ಮದುವೆಯನ್ನ ಸರಳವಾಗಿ ಮಾಡಿದ್ದ ರವಿ ಮಾಮ ಇದೀಗ ತಮ್ಮ ತಂದೆ ತಾಯಿ ಬಾಳಿ ಬದುಕಿದ್ದ ದೊಡ್ಡ ಮನೆಯನ್ನ ಮಾರಿದ್ದಾರೆ. ಈ ಸುದ್ದಿ ಬಗ್ಗೆ ಮಾತನಾಡಿರುವ ಮಗ ಮನೋರಂಜನ್ ಅವರು, ನಮ್ಮ ತಂದೆ ಏನ್ ಮಾಡಿದ್ರು ಅದನ್ನ ಅಭಿಮಾನಿಗಳಿಗೋಸ್ಕರ ಮಾಡಿದ್ದು, ಅವರನ್ನ ಖುಷಿ ಪಡಿಸೋಕೆ ಸಿನಿಮಾವನ್ನ ಮಾಡಿದ್ರು, ಅದಕ್ಕೆ ಕೋಟಿ ಕೋಟಿ ಹಣವನ್ನ ಹಾಕಿದ್ರು, ಆದ್ರೆ ಕೆಲ ಸಿನಿಮಾಗಳು ಕೈಕೊಟ್ಟ ಕಾರಣ ಕೈಯಲ್ಲಿದ್ದ ಸಾಕಷ್ಟು ಹಣವನ್ನ ಕಳೆದುಕೊಂಡ್ರು. ಆದ್ರೆ ಅವರ ಬಳಿ ಆಸ್ತಿ ಇಲ್ಲದಿರಬಹುದು, ನಮ್ಮನ್ನೆಲ್ಲ ಒಂದು ಆಸ್ತಿಯನ್ನಾಗಿ ಮಾಡಿದ್ದಾರೆ, ಅವರ ನಟನೆಯನ್ನ ನಮಗೆಲ್ಲ ಧಾರೆ ಎರೆದಿದ್ದಾರೆ, ಮನುಷ್ಯನಿಗೆ ದುಡ್ಡು ಮುಖ್ಯ ಅಲ್ಲ, ಸಂಪಾದನೆ ಮಾಡಿರುವುದು ಅವರನ್ನ ಪ್ರೀತಿಸುವ ಕೋಟ್ಯಂತರ ಅಭಿಮಾನಿಗಳನ್ನ ಕೋಟ್ಯಂತರ ಅಭಿಮಾನಿಗಳು ಅವರನ್ನ ಪ್ರೀತಿಸುವ ಅಭಿಮಾನಿಗಳು ಇದ್ದಾರೆ, ಇದಕ್ಕಿಂತ ಇನ್ನೇನು ಬೇಕು ಎನ್ನುವ ಮಾತನ್ನ ಹೇಳಿದ್ದಾರೆ. ಈ ಸುದ್ದಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹರಿದಾಡ್ತಾ ಇದೆ. ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಕೇಳಿ ಬರ್ತಾ ಇದೆ. ರವಿಚಂದ್ರನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.